ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನಾವು ಕಾನೂನು ಉಲ್ಲಂಘನೆ ಮಾಡಿಲ್ಲ, ಅಮೂಲ್ಯ ಹೀಗೆ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ಕಾರ್ಯಕ್ರಮ ಆಯೋಜಕ ಇಮ್ರಾನ್ ಪಾಷಾ ಸುದ್ದಿಗೋಷ್ಠಿ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ವಿದ್ಯಾರ್ಥಿಗಳಲ್ಲಿ ಯಾವುದೇ ಆತಂಕ ಬೇಡ, ಮಕ್ಕಳಿಗೆ ಧೈರ್ಯ ತುಂಬಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದ ಅನುದಾನ ಬೇಡ, ಸಾರ್ವಜನಿಕರ ದೇಣಿಗೆಯಿಂದಲೇ ಮಂದಿರ ನಿರ್ಮಾಣ, ಟ್ರಸ್ಟ್ ಅಧ್ಯಕ್ಷ ಮಹಾಂತ ನೃತ್ಯ ಗೋಪಾಲದಾಸ್ ಮಹಾರಾಜ ಹೇಳಿಕೆ. ನಂಬಿದವರ ಕೈಬಿಡದ, ಕೇಡು ಬಯಸಿದವರಿಗೆ ಉಳಿಗಾಲವಿಲ್ಲದಂತೆ ಮಾಡುವ ಅಪಾರ ಭಕ್ತಗಣ ಸಮೂಹದ ಆರಾಧ್ಯ ದೈವ ಶ್ರೀ ಉದ್ಭವಲಿಂಗ ಅಮರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ರಾಜ್ಯದ ಏಕೈಕ ಒಂಟೆ ಜಾತ್ರೆಯನ್ನ ಸಡಗರ ಸಂಭ್ರಮ ಪಾರಂಪರಿಕ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆಚರಿಸಲಾಗುತ್ತದೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಉದ್ಭವಲಿಂಗ ಶ್ರೀ ಅಮರೇಶ್ವರ ಜಾತ್ರೆ ಇಂದಿನಿಂದ ಶಿವರಾತ್ರಿ ಅಮಾವಾಸ್ಯೆಯವರೆಗೆ ಜರುಗುತ್ತದೆ. ಜಾತ್ರೆಗಾಗಿ ಮುಜರಾಯಿ ಇಲಾಖೆ ಹಾಗೂ ದೇವಸ್ಥಾನ ಕಮಿಟಿ ಸೇರಿದಂತೆ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಒಂಟೆ ಜಾತ್ರೆಯ ಐತಿಹಾಸಿಕ ಹಿನ್ನೆಲೆ, 8ನೇ ಶತಮಾನದಲ್ಲಿ ಈಗ ಇರುವ ಈ ಅಮರೇಶ್ವರ ದೇವಸ್ಥಾನದ ಸ್ಥಳ ಭಯಾನಕ ಕಾರಣದಿಂದ ಕೂಡಿತಂತೆ. ಆಗಿನ ಅಮರವಾಡಿ ಗ್ರಾಮದ ರೈತನು ಆಕಳೊಂದು ದಿನನಿತ್ಯವೂ ಈ ಅರಣ್ಯ ವಲಯದಲ್ಲಿ ಬಂದು ಹುತ್ತದಲ್ಲಿ ಸ್ವಯಂ ಪ್ರೇರಿತವಾಗಿ ಹಾಲು ಎರೆದು ಹೋಗಿತಂತೆ. ಆಕಳಿನ ಮಾಲೀಕ ಆಕಳು ಹಾಲು ಯಾಕೆ ಕೊಡುತ್ತಿಲ್ಲ ಎಂದು ಅನುಮಾನಗೊಂಡು ತಪಾಸಣೆಗೆ ಮುಂದಾದಾಗ ಆಕಳು ಹುತ್ತಕ್ಕೆ ಹಾಲೆರೆಯುತ್ತಿರುವ ವಿಷಮಕಾರಿ ಘಟನೆ ಕಂಡಿದ್ದಾನೆ. ಈ ವಿಷಯ ಅಮರವಾಡಿ ಗ್ರಾಮದಲ್ಲಿ ಬಂದು ಗುರು ಹಿರಿಯರಿಗೆ ತಿಳಿಸಿದನಂತೆ. ಇದರಿಂದ ಗ್ರಾಮಸ್ಥರು ಹುತ್ತ ಅಗಿಯುವಾಗ ಹುತ್ತದಿಂದ ನಾನು ಈಶ್ವರ ನಿಮ್ಮೂರಿಗೆ ಬಂದಿದ್ದೇನೆ ಎಂಬ ಅಗೋಚರ ವಾಣಿ ಹೊರ ಬಂದಿತು. ಹುತ್ತ ಆಗಿದಾಗ ಅದರಿಂದ ಬಿಳಿ ಬಣ್ಣದ ಉದ್ಭವಲಿಂಗ ಉದ್ಭವವಾಯಿತಂತೆ. ಹೀಗಾಗಿ ಅಮರವಾಡಿಯ ಈಶ್ವರ ಎಂಬ ಹೆಸರು ಕಾಲಕ್ರಮೇಣ ಅಮರೇಶ್ವರ ಎಂಬಂತಾಗಿದೆ ಎಂಬ ಐತಿಹಾಸಿಕ ಹಿನ್ನೆಲೆ ಇದೆ. ಇನ್ನು ಬದಲಾದ ಸ್ಥಿತಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 6ನೇ ವಿಕ್ರಮಾದಿತ್ಯನು ಅಮರೇಶ್ವರನ ಅನುಗ್ರಹಕ್ಕೆ ಮನಸೋತು ದೇವಸ್ಥಾನ ನಿರ್ಮಾಣ ಮಾಡಿದ್ದಾನೆ. ಅಲ್ಲದೆ ದೇವಸ್ಥಾನದ ಮೂಲೆಯೊಂದರಲ್ಲಿ ಶಾಪದ ಕಲ್ಲು ಹಾಕಿ ಅದರಲ್ಲಿ ಕೇಡು ಬಯಸಿದವರಿಗೆ ಉಳಿಗಾಲವಿಲ್ಲ ಎಂಬ ಶಾಸನ ಕೂಡ ಬರೆದು ಹಾಕಿರುವ ಇತಿಹಾಸ ಇಂದಿಗೂ ಭಕ್ತರನ್ನ ದುರ್ಮಾರ್ಗದಿಂದ ದೂರ ಮಾಡುವ ಶಕ್ತಿ ಹೊಂದಿದೆ ಅಂತಾರೆ ಸ್ಥಳೀಯರು. ರಾಜ್ಯದ ಏಕೈಕ ಒಂಟೆ ಜಾತ್ರೆ ಎಂಬ ಖ್ಯಾತಿ ಅಮರೇಶ್ವರ ಜಾತ್ರೆಗಿದೆ ಎಂಬುದು ವಿಶೇಷ. ಹಲವಾರು ರಾಜ್ಯಗಳಿಂದ ಹಲವಾರು ವ್ಯಾಪಾರಿಗಳು ಒಂಟೆ ಜಾತ್ರೆಯಲ್ಲಿ ಪಾಲ್ಗೊಂಡು ವ್ಯಾಪಾರ ಮಾಡುತ್ತಿದ್ದಾರಂತೆ. ಕಾಲ ಬದಲಾದಂತೆಲ್ಲ ಸಂಚಾರ ಮಾರ್ಗ ಹೆಚ್ಚಾಗಿ ಒಂಟೆಗಳ ಬಳಕೆ ಕಡಿಮೆಯಾಗುತ್ತಿದ್ದಂತೆ ಬೇಡಿಕೆ ಕಡಿಮೆಯಾಗಿ ಒಂಟೆ ಜಾತ್ರೆ ಖ್ಯಾತಿ ಕಳೆದುಕೊಂಡಿತು. ಮಾರ್ಚ್ 11ರಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ ಪಶು ಪ್ರದರ್ಶನದಲ್ಲಿ ಒಂಟೆ ಜಾತ್ರೆಗೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ದೇವಸ್ಥಾನದ ಹಸುಗಳ ರಕ್ಷಣಾ ಸಮಿತಿ ಈ ದೇವಸ್ಥಾನದ ಅಡಿಯಲ್ಲಿ ಅಮರೇಶ್ವರ ಗೋ ರಕ್ಷಣಾ ಸಮಿತಿ ಹೆಸರಿನಲ್ಲಿ ಗೋಶಾಲೆ ಎಂದು ತೆರೆಯಲಾಗಿದ್ದು ಇಲ್ಲಿ ಸುಮಾರು 200ಕ್ಕೂ ಅಧಿಕ ಹಸುಗಳು ಪಾಲನೆ ಮಾಡುತ್ತಾ ಬಂದಿದೆ. 5 ದಶಕಗಳಿಂದ ಪರಮ ಪೂಜ್ಯ ದಿವಂಗತ ಜಯಶಂಕರ್ ಮಹಾರಾಜರ ನೇತೃತ್ವದಲ್ಲಿ ಆರಂಭವಾಗಿದ್ದು ಇಂದಿಗೂ ಯಶಸ್ವಿಯಾಗಿ ನಡೆಯುತ್ತಿದೆ. ಜಾತಿ ಮತ ಭೇದ ಭಾವ ಪಂಗಡಗಳಿಗೆ ಅವಕಾಶವಿಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮಾದರಿಯಲ್ಲಿ ಜಾತ್ರೆ ಆಚರಣೆ ಮಾಡುತ್ತಾ ಬಂದಿರುವುದರಿಂದ ಈ ಜಾತ್ರೆ ಸಕಲ ಜೀವಿಗಳ ಜಾತ್ರೆಯಾಗಿ ವೈಭವ ಹೆಚ್ಚಾಗಿಸಿಕೊಂಡಿದೆ ಅಂತಾರೆ ಸ್ಥಳೀಯ ಭಕ್ತರು. ಒಂದು ವಾರ, ಪ್ರತಿ ವರ್ಷ ಒಂದು ವಾರ ನಮ್ಮ ಜಾತ್ರೆ ನಡೀತದ. ಮೊದಲನೇ ದಿವಸ ಪಾದ ಪೂಜೆ ಅಂತ ಇರ್ತದೆ, 2ನೇ ದಿವಸ ಭಜನ ಕೀರ್ತನ ಅಂತ ಇರ್ತದೆ, 3ನೇ ದಿವಸ ಸಂಗೀತ ದರ್ಬಾರ ಅಂತ, 4ನೇ ದಿವಸ ಅಗ್ನಿ ಪೂಜೆ, 5ನೇ ದಿವಸ ರಥೋತ್ಸವ, 6ನೇ ದಿವಸ ಜಂಗಿ ಕುಸ್ತಿ, 7ನೇ ದಿವಸ ಪಶು ಪ್ರದರ್ಶನ. ಹಿಂಗೆ ಒಂದು ವಾರದ ಪರ್ಯಂತ ಈ ಜಾತ್ರೆ ನಡೀತದೆ. ಈ ಜಾತ್ರೆಯಲ್ಲಿ ಈ ಭಾಗದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದ ಎಲ್ಲ ಗಡಿ ಭಾಗದ ಎಲ್ಲ ಜನರು ಈ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಹಾಲು ಹೋಗ್ತಾ ಇದ್ದವು, ಒಂದು ಮಲೆ ತನ್ನ ಕರಿ ಕುಡಿಸ್ತಿತ್ತು ವಾಪಸ್. ಇಂಥ ಒಂದು ವಿಸ್ಮಯ ಇಲ್ಲಿ ನಡೀತಾ ಇತ್ತು. ಆದ್ರೆ ಆಕಳ ಮಾಲಕ ಅದು ಬಂದು ನೋಡ್ದೆ ಏನಾಗ್ಲತ್ತದ ಇಲ್ಲಿ ಅಂತ. ನಾನು ಆಕಳ ದಿನ ಹಾಲೇ ಕೊಡಲ್ಲ, ಏನಾಗ್ಲತ್ತದ ಅಂತ ಬಂದು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಯ್ತು, 3 ಮಲೆ ಹಾಲು ಇಲ್ಲಿ ಹುತ್ತಿನಲ್ಲಿ ನಡೆದವ ಅಂತ. ಏನೋ ಇದೆ ಇಲ್ಲಿ, ಏನರ ಇದು ಇದ್ದಿರ್ಬೇಕಂಥೇಳಿ ಅವರು ಜನರೆಲ್ಲ ಕರ್ಕೊಂಡು ಬಂದು ಗುಸ್ಸಿ ಹೊಡಿತಾರೆ. ಗುಸ್ಸಿ ಹೊಡೆದ ನಂತರ ಆ ಒಳಗಿಂದ ಒಂದು ಆಕಾಶವಾಣಿ ಆಗ್ತದೆ, ಇಲ್ಲ ಯಾರು ಹೊಡಿಬೇಡ್ರಪ್ಪ
ಹೇಳಪ್ಪ ನಾನು ಹಿಂಗೆ ಅಮರೇಶ್ವರ ಅಂತ ಹೇಳಿದ್ದೀನಿ ಅಂಥೇಳಿ ಆಕಾಶವಾಣಿ ಆದಮೇಲೆ ಮತ್ತೆ ಏನು ಮಾಡಬೇಕು ಏನಿಲ್ಲ ಅಂತ ಅವರೆಲ್ಲ ಹಿಂಗೆ ಪ್ರಶ್ನೆ ಮಾಡ್ತಾರೆ. ಮರು ಪ್ರಶ್ನೆ ಅವ್ರಿಗೆ ಮಾಡಿದ ನಂತರ ನಿಪ್ಪಾಣಿಯ ಮಹಾದೇವ ಮಂದಿರದಲ್ಲಿ ಶಿವರಾತ್ರಿ ಏಕಾದಶಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸಿದರು. ನಿಪ್ಪಾಣಿಯ ಮಹಾದೇವ ಮಂದಿರ ಶಿವನ ಅವತಾರವೆಂದು ಬಿಂಬಿಸಿರುವ ಶ್ರೀ ಮಹಾದೇವ ಮಂದಿರಕ್ಕೆ ಭಕ್ತರ ದಂಡೆ ಹರಿದು ಬರುತ್ತಿತ್ತು. ಸರದಿ ಸಾಲಿನಲ್ಲಿ ನಿಂತು ಜಗದೋದ್ಧಾರಕನ ಮಹಾದೇವ ದರ್ಶನಕ್ಕೆ ಕಾದು ನಿಂತಿರುವ ದೃಶ್ಯ ಕಂಡುಬರುತ್ತದೆ. ಭವ್ಯ ಆಕರ್ಷಕ ಹೂವಿನ ಹಾಗೂ ಲೈಟಿಂಗ್ ಡೆಕೋರೇಷನ್ ಮಾಡಿ ಪ್ರಮುಖ ಬೀದಿಯಲ್ಲಿ ರಂಗೋಲಿಯನ್ನು ಪ್ರತಿ ಮನೆ ಎದುರಿಗೆ ಹಾಕಿದ್ರು. ಬೆಳಗಿನ ಜಾವದಿಂದ ಲಿಂಗಕ್ಕೆ ಪಂಚಾಮೃತಾಭಿಷೇಕ ಹಾಗೂ ಕ್ಷಣ ಕ್ಷಣಕ್ಕೆ ಆರತಿ ನೆರವೇರಿಸಲಾಗಿದ್ದು ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗಿದೆ. ದಿನವಿಡೀ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು ದೇವಸ್ಥಾನ ಮಂಡಳಿ. ರಾತ್ರಿ ಮಹಾದೇವನ ಪಲ್ಲಕ್ಕಿಯ ಭವ್ಯ ಮೆರವಣಿಗೆಯಲ್ಲಿ ಮಹಿಳೆಯರು ಪಾಲಕಿಗೆ ಆರತಿಯನ್ನ ಮಾಡಿದರು. ಡೊಳ್ಳು ಭಜನ ಹಾಗೂ ಗಾಯನ ಜನಪದ ಗೀತೆಗಳು ಸೇರಿದಂತೆ ನಗರದ ಪ್ರಮುಖ ಗಲ್ಲಿಯಲ್ಲಿ ಮೆರವಣಿಗೆಯನ್ನು ನಡೆಸಿದರು. ತಡರಾತ್ರಿಯವರೆಗೆ ಸರದಿ ಸಾಲಿನಲ್ಲಿ ನಿಂತು ಭಕ್ತರ ಮಹಾದೇವ ದರ್ಶನವನ್ನ ಪಡೆದು ದೇವರ ಜ್ಞಾನ ಮಂತ್ರ ಪಠಿಸುತ್ತಿದ್ದರು. ಮನಸ್ಸಿನಲ್ಲಿ ತಮ್ಮ ಇಚ್ಛಾ ಬೇಡಿಕೆಯನ್ನು ಈಡೇರಿಸುವಂತೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು. ಸಾವಿರಾರು ಭಕ್ತರು ಆಗಮಿಸಿದರು. ಮಂದಿರ ಸಮಿತಿಯ ಅಧ್ಯಕ್ಷ ಸುನೀಲ್ ಪಾಟೀಲ್, ಪೂಜಾರಿ ಸುಕುಮಾರ ಗುರುವ, ರವೀಂದ್ರ ಕೋಟಿವಾಲೆ, ಮುಳವಾಡೆ ರವಿಚಂದ್ರ, ಚಂದ್ರಕೂಡೆ ಅಮರ, ಬಾಗೇವಾಡಿ ಚಂದ್ರಶೇಖರ್, ಕೋಟಿವಾಲೆ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಶಿವರಾತ್ರಿಯ ಸಂಭ್ರಮ ಜೋರಾಗಿತ್ತು. ಅದರಂತೆ ಯಾದಗಿರಿ ಜಿಲ್ಲೆಯಲ್ಲಿ ಶಿವರಾತ್ರಿಯಂದು ರಾತ್ರಿಯೇ ಜರುಗುವ ಶ್ರೀ ಮೌನೇಶ್ವರ ಜಾತ್ರೆಯ ಜೊತೆಗೆ ದೀಪೋತ್ಸವ, ಶಿವನ ಮೂರ್ತಿ ಮೆರವಣಿಗೆ ಅದ್ಧೂರಿಯಾಗಿತ್ತು. ಭಕ್ತಿ ಭಾವದಿಂದ ಸೌಹಾರ್ದತೆಯಾಗಿ ನಡೆಯುವ ಜಾತ್ರೆಯ ಸಡಗರ ಹೇಗಿತ್ತು, ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಅದ್ದೂರಿಯಾಗಿ ಡೊಳ್ಳು ಕುಣಿತದೊಂದಿಗೆ ಶಿವನ ಮೂರ್ತಿ ಮೆರವಣಿಗೆ ನಡೆಯಿತು. ದೇಗುಲದ ಮುಂದೆ ದೀಪ ಹಚ್ಚುತ್ತಿರುವ ಮಹಿಳೆಯರು, ಜೊತೆಗೆ ಮುತ್ತೈದೆಯ ಮಹಿಳೆಯರಿಗೆ ಉಡಿ ತುಂಬುತ್ತಿರೋ ದೇಗುಲದ ವೀರೇಶ ಮುತ್ಯ, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಾಚಿಮಟ್ಟಿ ಗ್ರಾಮದಲ್ಲಿ. ಹೌದು, ಬಾಚಿಮಟ್ಟಿ ಗ್ರಾಮದ ಬೆಟ್ಟದಲ್ಲಿರುವ ಶ್ರೀ ಮಡ್ಡಿ ಮೌನೇಶ್ವರ ಜಾತ್ರೆ ಮಹಾಶಿವರಾತ್ರಿಯಂದು ಸಂಭ್ರಮದಿಂದ ಜರುಗಿತು. ಇನ್ನು ಗ್ರಾಮದ ವೀರಯ್ಯನ ಕಟ್ಟಿ ಮುಂದೆ 9 ದಿನಗಳ ಕಾಲ ಈಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಶಿವರಾತ್ರಿ ಹಬ್ಬದಂದು ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಬೆಟ್ಟಕ್ಕೆ ತರಲಾಯಿತು. ಇನ್ನು ಮಡ್ಡಿ ಮೌನೇಶ್ವರ ದೇಗುಲದಲ್ಲಿ 9 ದಿನಗಳ ಕಾಲ ವಿಜಯಪುರ ಜಿಲ್ಲೆಯ ಜೇರಟಗಿ ಮಡಿವಾಳೇಶ್ವರ ಶಾಸ್ತ್ರಿ ಪುರಾಣ ಪ್ರವಚನ ನಡೆಸಿಕೊಟ್ರು. ಈ ಜಾತ್ರೆಗೆ ಸುತ್ತಮುತ್ತಲಿನ ಮಂಗಿಹಾಳ, ಬೋನಾಳ, ಚಿಕ್ಕನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮದ ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲಿ ಬಡಿವಾರಕ್ಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲಿ ಬಡಿವಾರ. ರಾಜುಗೌಡ ಬಂಟ್ನೂರವರ ಸುಪುತ್ರಿಯಾಗಿರ್ತಕ್ಕಂತ ಪ್ರತಿಭಾ ಪಾಟೀಲ್ ಇವರ ಒಂದು ಹುಟ್ಟುಹಬ್ಬ ಇದೆ ಇವತ್ತು. ಈ ವರ್ಷ ಕೂಡ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೆ. ಮುಂದಿನ ವರ್ಷ ಏನಪ್ಪ ಅಂದ್ರೆ ಪ್ರತಿ ವರ್ಷದಂತೆ ಈ ಮುಂದಿನ ವರ್ಷ ಏನಂದ್ರೆ ಸುತ್ತಮುತ್ತಲ ಗ್ರಾಮಸ್ಥರು ಒಗ್ಗರು ಅಂದ್ರೆ ಪೂಜಾರಿ ಮನೆತನದವರು ಒಗ್ಗರ ಅಲ್ಲಿ ಸಭಕ್ತರು ಮಲ್ಲಪುರ ಮಲ್ಲಯ್ಯ ಹೋಗಿ ಬರೋದಾಗ್ತಿರಲ್ಲ, ಕೆಲವೊಬ್ರು ಪ್ರಸಾದ ಮಾಡಕ್ ಅನುಕೂಲ ಆಗ್ತಿರಲ್ಲ, ಅಂತ ಭಕ್ತರಿಗೆ ನಾನು ಅನುಕೂಲ ಮಾಡಿಕೊಡೋದು ಏನಂದ್ರೆ ಸುತ್ತಮುತ್ತ 7 ಊರು ಕೂಡಿಗೆರೆ ಎಲ್ಲ ಗ್ರಾಮಸ್ಥರಿಗೆ ನಾವು ಒಬ್ಬರಿಗೊಬ್ಬರಿಗೆ ಭಿನ್ನ ಕೊಟ್ಬಿಟ್ಟು ನಮ್ಮ ಮಠದಲ್ಲಿ ಪ್ರಸಾದ ನಡೆಸ್ಬೇಕಂತ ಮುಂದಿನ ವರ್ಷ ಅನ್ಕೊಂಡು ಅದೇ ರೀತಿ ಏಕಭಾವತೆ ಮೂಡಬೇಕಂತೇಳಿ ಇನ್ನೂ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಮೌನೇಶ್ವರ ಶ್ರೀ ಗುರು ಏಕ್ಲಾಕ್ ಪಾಚೋ ಪೈಗಂಬರ್
ಮುಂದಿನ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ್ ಎಂಬ ಸಂಕಲ್ಪದಿಂದ ಮುಂದಿನ ವರ್ಷ ಒಂದು ವರ್ಷ ಆದಮೇಲೆ ಒಗ್ಗರದಾದ್ಮೇಲೆ ಎಲ್ಲ ಗ್ರಾಮಸ್ಥರು ಅಂದ್ರೆ ಫಕೀರ್ನನ್ನು ಉಣಿಸಬೇಕಂತ ನನ್ನ ಮನದಾಳದ ಆಸೆ ಆಗ್ಯದ. ಆ ಮೂರು ವರ್ಷದ ಕಾರ್ಯಕ್ರಮ. ಇನ್ನು ದೀಪ ಹಚ್ಚಿ ಸಸಿಗೆ ನೀರು ಹಾಕುವುದರ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಇನ್ನು ರಾಯಚೂರು ಜಿಲ್ಲೆಯ ಸುಲ್ತಾನ್ಪುರದ ಶಂಕರ ಸೋಮನಾಥ ಸ್ವಾಮೀಜಿ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದರು. ಜೊತೆಗೆ 101 ಜಂಗಮರಿಗೆ ಪಾದ ಪೂಜೆ ನಡೆಯಿತು. ಇನ್ನು ಶ್ರೀ ಮೌನೇಶ್ವರ ಸುರಪುರ ತಾಲೂಕಿನ ದೇವರ ಗೋನಾಲದಲ್ಲಿ ಜನಿಸಿ ನಂತರ ದೊಡ್ಡವರಾದಂತೆಲ್ಲ ಜಂಗಮರಾಗಿ ಊರೂರು ಅಲ್ಲಿ ದಾಡುತ್ತಿದ್ರು. ಆಗ ಆಯಾಸವಾದಾಗ ಬಾಚಿಮಟ್ಟಿ ಬೆಟ್ಟದಲ್ಲಿ ಹೆಜ್ಜೆ ಇಟ್ಟು ವಿಶ್ರಾಂತಿ ಪಡೆದು ದಕ್ಷಿಣ ಕಾಶಿ ತಿಂತಣಿಯಲ್ಲಿ ಐಕ್ಯವಾಗಿದ್ದಾರೆ. ಹೀಗಾಗಿ ಬೆಟ್ಟದಲ್ಲಿ ಶಿವರಾತ್ರಿಯಂದು ರಾತ್ರಿಯೇ ಅದ್ದೂರಿಯಾಗಿ ಜಾತ್ರೆ ನಡೆಯುವುದೇ ವಿಶೇಷವಾಗಿದೆ. ಅಲ್ಲದೆ 9 ದಿನಗಳವರೆಗೂ ಬಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಟ್ಟಾರೆ ಮಹಾಶಿವರಾತ್ರಿಯಂದು ರಾತ್ರಿ ನಡೆದ ಶ್ರೀ ಮಡ್ಡಿ ಮೌನೇಶ್ವರನ ಜಾತ್ರೆ ಸಂಭ್ರಮ ಸಡಗರದಿಂದ ನಡೆಯಿತು. ಜೊತೆಗೆ ಸುತ್ತಲಿನ ಭಕ್ತರು ಆಗಮಿಸಿ ದೀಪ ಹಚ್ಚಿ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂತ ಸಕಲ ಸರ್ವ ಸದ್ಭಕ್ತಾದಿಗಳಿಗೆ ಹೃತ್ಪೂರ್ವಕವಾದಂತಹ ಶ್ರೀಮಠದ ವತಿಯಿಂದ ವೈಯಕ್ತಿಕವಾಗಿ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಮಸ್ತೆ. ಈ ಜಯಲಲಿತಾ 67 ವರ್ಷಿಗೆ ತೀರ್ಕೊಂಡ್ಲಾಕಿ. ಜಯಲಲಿತಾ 67 ವರ್ಷಿಗೆ ಹೆಸರನ್ನು ಕೇಳಿರಲಿಲ್ಲ. ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿ. ಆ 67 ವರ್ಷ ಆದ್ರೂ ಕುಮಾರಿ ಜಯಲಲಿತಾ ಅಂದ್ರ ಮದುವೆ ಆದ ಮೇಲೆ ಶ್ರೀಮತಿ ಅಂತ ಕರೀತಾರೆ. ಮದುವೆ ಆಗುವುದಕ್ಕೆ ನಮ್ಮ ಧರ್ಮದ 5 ಜನ ಜಗದ್ಗುರುಗಳದ. ದೀಪೋತ್ಸವದಲ್ಲಿ ಯಾರು ಭಾಗಿಯಾಗಿದ್ರಿ? ಎಲ್ಲಿನ ಜನ ಬರ್ತಾರೆ? ನೀವೆಲ್ಲ ನಮ್ಮ ನೆರೆಹೊರೆಯ ಗ್ರಾಮದವರು ಬರ್ತಾರೆ. ಬೋನಳ್ ಗ್ರಾಮ ಮತ್ತು ಚಿಕ್ನಳ್ಳಿ ಮತ್ತು ಮಂಗ್ಯಾಳ್ ಮತ್ತು ದೇವತ್ಗಲ್ ಮತ್ತು ಬೆನಕನಳ್ಳಿ ಇತ್ಯಾದಿ ಗ್ರಾಮದವರು ಮತ್ತು ಎಲ್ಲ ಮಹಿಳೆಯರು ಸಹಿತ ಬರ್ತಾರೆ. ಅವರು ಒಂದು ನಾವು ಏಕತೆಯಿಂದ ನಾವು ಯಾರು ಅವರು ಮೇಲು ಕೀಳು ಇಲ್ಲ ಎಂಬ ಭಾವನೆಯಿಂದ ಮತ್ತು ಕೊನೆಯ ದಿನ ದೀಪವನ್ನು ಹಚ್ಚಿ ತೋರಿಸುತ್ತೇವೆ. ಮತ್ತು ನಾವು ಯಾವುದೇ ಒಂದು ಮೇಲು ಕೀಳು ಯಾವುದೇ ಒಂದು ಭಾವನೆ ಇರಬಾರದು ಎಂದು ನಮ್ಮ ಹಿರಿಯ ತಾತನವರಿಂದ ಕಲಿಯಬೇಕಾಗಿ ಒಂದು ಏಕತೆಯಿಂದ ದೀಪವನ್ನು ಹಚ್ಚಿ ಪ್ರಾರಂಭವನ್ನು. ನಮ್ಮ ಹೆಸರು ಬಸಮ್ಮ, ತಂದೆ ಅಯ್ಯಣ್ಣ, ಗೋಗಿ ಬಾಚಮ್ಮ. ಜೀವರ್ಗಿ ನಗರದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ದಲಿತ ವಚನಕಾರರ ಜಯಂತಿ ಆಚರಿಸಲಾಯಿತು. ವಚನಕಾರರಾದ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ ಹಾಗೂ ಉರ್ಲಿಂಗ ಪೆದ್ದಿಯವರ ಭಾವಚಿತ್ರಗಳಿಗೆ ತಹಸೀಲ್ದಾರ್ ಸಿದ್ದರಾಯ ಬೋಸ್ಗಿ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಆದ ರಮೇಶ ಹಾಲು, ತಾಲೂಕಾಧಿಕಾರಿಗಳಾದ ಸಿದ್ದು ಪಾಟೀಲ್ ಹಿರೇಗೌಡರ್, ಶ್ರೀಮತಿ ಶಕುಂತಲಾ ಹಾಗೂ ಮುಖಂಡರಾದ ಭೀಮರಾಯ ನಗನೂರ್, ರವಿಚಂದ್ರ ಗುತ್ತೇದಾರ್, ಮರ್ಯಪ್ಪ ಸರಡಿಗೆ, ಚಂದ್ರಶೇಖರ್ ಸಿರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸುಲೇಪೇಟ್ ಗ್ರಾಮದ ಮಹಾಂತೇಶ್ವರ ಮಠದಲ್ಲಿ ಪೂಜ್ಯ ಪಂಪಾಪತಿ ದೇವರ ನೇತೃತ್ವದಲ್ಲಿ ಮಹಾಶಿವರಾತ್ರಿಯ ಹಬ್ಬದ ನಿಮಿತ್ತ ಶುಕ್ರವಾರ ರಾತ್ರಿ ಇಷ್ಟಲಿಂಗ ಮಹಾಪೂಜೆ ನೆರವೇರಿತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಂತೇಶ್ವರ ಮಠದ ಆವರಣದಲ್ಲಿ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಇಷ್ಟಲಿಂಗ ಮಹಾಪೂಜೆಯನ್ನ ಸಲ್ಲಿಸಿದರು. ಗ್ರಾಮದ 100 ಭಕ್ತಾದಿಗಳು ಆಗಮಿಸಿ ಶಿವನ ನಾಮಸ್ಮರಣೆಯಲ್ಲಿ ಮುಳುಗಿದ್ರು. ಇಷ್ಟಲಿಂಗದ ಪೂಜೆಯ ಜೊತೆಗೆ ಭಕ್ತಾದಿಗಳು ಸಹ ಪೂಜೆಯಲ್ಲಿ ಕೈ ಜೋಡಿಸಿದ್ರು. ಹಾಗೆ ಲಿಂಗದ ಮೇಲೆ ಬಿಲ್ವಪತ್ರೆ ಹೂವನ್ನ ಹೇರಿಸಿ ತಲೆಯ ಮೇಲೆ ಕರ್ಪೂರದ ಆರತಿ ಬೆಳಗಿಸುವುದರ ಮೂಲಕ ಪೂಜೆಯನ್ನು ಸಲ್ಲಿಸಿದ್ರು. ಶಿವರಾತ್ರಿಯ ಹಬ್ಬದಲ್ಲಿ ಲಿಂಗ ಪೂಜೆ ನೆರವೇರಿಸಿದರೆ ಜೀವನ ಪಾವನವಾಗುತ್ತದೆ ಎಂಬ ನಂಬಿಕೆ ಭಕ್ತರದಾಗಿದೆ. ಒಟ್ಟಾರೆಯಾಗಿ ಭಕ್ತಾದಿಗಳು ಶಿವನಾಮ ಪಠಿಸುತ್ತಾ ಮಹಾಂತೇಶ್ವರ ಮಠದ ಸನ್ನಿಧಿಯಲ್ಲಿ ಕೃತಾರ್ಥರಾದರು. ಪೂಜ್ಯ ಶ್ರೀ ಪಂಪಾಪತಿ ಮರಿದೇವರು ಮಾತನಾಡಿದರು. ನಂತರ ಶರಣಬಸಪ್ಪ ಯಾಲಕ್ಕಿ ಮಾತನಾಡಿದರು. ಅದೇ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಯಾಕಾಪುರ್, ಜಗದೀಶ್ವರಯ್ಯ ಪತ್ರಿ, ವೀರಶೆಟ್ಟಿ ಕುಡ್ಡಳ್ಳಿ, ಸಿದ್ದಯ್ಯ ಸ್ವಾಮಿ ಓಗಳಿಮಠ, ಸುನೀಲ್ ಕುಮಾರ್ ಕೋರಿ, ಶಿವಲಿಂಗಯ್ಯ ತಾಜಲ್ಪುರ್, ಸಂತೋಷ್ ಮೆಟಗೇರ, ಶಿವು ಅವಂಟಿಗೆ, ಚಂದ್ರಶೇಖರ್ ಸ್ವಾಮಿ, ಮುರುಗಪ್ಪ ಕುಕ್ಕುಡಿ ಸೇರಿದಂತೆ ಇತರರು ಇದ್ದರು. ನಮ ಶಿವಾಯ ಚಾ ಪುಷ್ಪತಯೇ ನಮ ನೀಲ ಶಿವಾಯ ಚಾ ನಮ ನಮ ಶಿವಾಯ ಚಾ ಸಿಕಾಯ ನಮ
ಸುಲೇಪೇಟ ಗ್ರಾಮದಲ್ಲಿ ಮಾಂತೇಶ್ವರ ಮಠದಲ್ಲಿ ವೀರಭದ್ರ ಶಿವಾಚಾರ್ಯರು ಹಲವು ವರ್ಷಗಳಿಂದ ಶಿವರಾತ್ರಿ ಪೂಜೆ ಮಾಡುತ್ತಾ ಬಂದಿದ್ದಾರೆ ಮತ್ತು ಮರಿದೇವರು ಚಿಕ್ಕ ಮರಿದೇವರು ಪಂಪಾಪತಿ ಮರಿದೇವರು ಈ ಹಲವು ವರ್ಷಗಳಿಂದ ಮಾಂತೇಶ್ವರ ಮಠದಲ್ಲಿ ಶಿವರಾತ್ರಿ ಕಾರ್ಯಕ್ರಮಗಳನ್ನು ಎಲ್ಲ ಜನಾಂಗದವರು ಮತ್ತು ಸುಲೇಪೇಟದಲ್ಲಿ ಈ ಸುಲೇಪೇಟ ಮಠದಲ್ಲಿ ಈ ಮಠದಲ್ಲಿ ಏನು ವಿಷಯ ಶಿವರಾತ್ರಿ ನಿಮಿತ್ತ ಇಷ್ಟಲಿಂಗ ಮಹಾಪೂಜೆ ಹಾಗೂ ಪಾದಪೂಜೆ ನಡೆಯುತ್ತದೆ. ಆಗ ಸಮಸ್ಯೆ ಭಕ್ತರು ಬಂದು ಚಿತ್ರ ಮಾಡ್ತಾರೆ. ಪ್ರತಿ ವರ್ಷ ಬಂದಂತೆ ಬರ್ತಾ ಇದೆ. ಏನಪ್ಪ ಅಂದ್ರೆ ಸಂಸ್ಕೃತಿ ಉಳಿಬೇಕಾಗ್ಯದ. ಶಿಶುವ ಸಂದರ್ಭದಾಗ ಸುಲೇಪೇಟ ಗ್ರಾಮದಲ್ಲಿ ಉಳಿವಿಗಾಗಿ ಶ್ರೀಗಳು ಮಾಂತೇಶ ಮಠದಲ್ಲಿ ಪ್ರತಿ ವರ್ಷ ಬಂದಿದ್ದಾರೆ. ನಿರ್ಮಲ ಶಿವಾಚಾರ್ಯರು ಈ ಮಠದ ಪ್ರತಿಗಳಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶರಣ ಬ್ರಹ್ಮಿ ವೀರತಪಸ್ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ಗ್ರಾಮದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಜೊತೆಯಲ್ಲಿ ಎಲ್ಲರಿಗೂ ಆಶೀರ್ವಾದ ಆಗ್ತದೆ. ಮಕ್ಕಳಾಗ್ತಾ ಇದ್ದಾರೆ ಆಮೇಲೆ ಮದುವೆ ಮದುವೆ ಆಗ್ತದೆ. ಇದೆಲ್ಲ ಅಂತ ಆಶೀರ್ವಾದ ಮಾಡ್ತಕ್ಕಂಥ ಪರಮ ಪೂಜ್ಯರಾಗಿದ್ದಾರೆ. ಎಲ್ಲರೂ ಸಂತೋಷವಾಗಿದೆ. ಈ ಕಾರ್ಯಕ್ರಮ ನೋಡಿ ಎಲ್ಲರೂ ಸಂತೋಷ ಅನುಭವ. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಪಟ್ಟಣದ ಐತಿಹಾಸಿಕ ನೀಲಕಂಠ ಕಾಳೇಶ್ವರ ದೇವಸ್ಥಾನಕ್ಕೆ ವಿವಿಧೆಡೆಯಿಂದ ಭಕ್ತ ಸಮೂಹ ಹರಿದು ಬಂತು. ಬೆಳಿಗ್ಗೆಯೇ ಬರಲಾರಂಭಿಸಿದ ಭಕ್ತರು ರಾತ್ರಿವರೆಗೂ ಸಾಲುಗಟ್ಟಿದ್ರು. ಪವಿತ್ರ ಪುಷ್ಕರಣೆಯಲ್ಲಿ ಸ್ನಾನವನ್ನ ಮಾಡಿ ಗರ್ಭಗುಡಿಯ ಮೂಲ ಶಿವಲಿಂಗಕ್ಕೆ ವಿಶೇಷ ಪೂಜೆ ಅಭಿಷೇಕವನ್ನ ಸಲ್ಲಿಸಿದ್ರು. ಕೆಲ ಭಕ್ತರು ಕಾಯಿ ಕರ್ಪೂರವನ್ನ ಮಾಡಿ ದರ್ಶನವನ್ನ ಪಡೆದರು. ಜೊತೆಗೆ ದೇವಸ್ಥಾನ ಸಂಕೀರ್ಣದ ಜ್ಯೋತಿರ್ಲಿಂಗ ನವಗ್ರಹ ದರ್ಶನ ಬಗ್ಗೆ ತಮ್ಮದಾಗಿಸಿಕೊಂಡ್ರು. ದೇವಸ್ಥಾನ ಸಮಿತಿ ಹಾಗೂ ಕೆಲ ಭಕ್ತರು ಸಂಜೆ ವೇಳೆ ಬಾಳೆಹಣ್ಣು, ದ್ರಾಕ್ಷಿ, ಖರ್ಜುರ, ಸೇಬು, ದಾಳಿಂಬೆ, ಸಾಬುದಾಣಿ ಪ್ರಸಾದ ವಿತರಣೆ ಮಾಡಿದ್ರು. ಆಗಮಿಸಿದವರಲ್ಲಿ ಮಹಿಳೆಯರು, ಮಕ್ಕಳು ಹೆಚ್ಚಿದ್ರು. ಭಕ್ತರ ಆಕರ್ಷಣೆಗಾಗಿ ನಿಸರ್ಗ ಗುರುಕುಲ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. 60 ಜನ ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು. ದೇವಸ್ಥಾನ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಮಾಕೋಪನೂರ್, ವಿಶ್ವನಾಥ್ ವನಮಾಲಿ, ತೀರ್ಪುಗಾರ ನರೇಶ್ ಜಾಣ, ಸಂಗಮೇಶ್ ವನಮಾಲಿ, ಕಾಳಪ್ಪ ಸುಂಟಾನ್, ಮಲ್ಲಪ್ಪ ಪೂಜಾರಿ, ರಮೇಶ್ ನಾಮದಾರ್, ಶ್ಯಾಮರಾವ್ ಕಡಬೂರ್, ರಾಜೇಂದ್ರ ಬಾಬು ಹೀರಾಪುರ್, ನೀಲಕಂಠ ಮಡಿವಾಳ್ ಇದ್ದರು. ರಾತ್ರಿ ಹಿರೇಮಠದ ಪೀಠಾಧಿಪತಿ ಶಿವಬಸವ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ವೇದಮೂರ್ತಿ ಮಲ್ಲಯ್ಯ ಶಾಸ್ತ್ರಿ ಯಾದಗಿರಿ ಪ್ರವಚನ, ಮೈನುದ್ದೀನ್ ಮಂಗಲ್ಗಿ ಸಂಗೀತ ಹಾಗೂ ಶಿವಕುಮಾರ್ ಸಾಲಿಮಠ್ ಹಾಸ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಸೋಮಶೇಖರ್ ಅವರು ಆಯೋಜಿಸಿರುವಂತಹ ನಮ್ಮ ದೇವಸ್ಥಾನ ಕಮಿಟಿ ಎಲ್ಲರ ದಕ್ಷಿಣ ಕಾಶಿ ಹಂಚಿಕೊಂಡಿರ್ತಕ್ಕಂಥದ್ರು ಈ ಕಾಳಗಿ ಹಂಚಿಕೊಂಡು ಪ್ರಸಿದ್ಧಿ ಪಡೆದಿದೆ. ಆದ ಕಾರಣ ಇಲ್ಲೆಲ್ಲ ಎಲ್ಲ ಜನ ಭಕ್ತರು ಕೂಡ ಇಲ್ಲಿ ಅವ್ರದ್ದು ಏನೇ ಕಷ್ಟ ಸಲುವಾಗಿ ಇಲ್ಲಿ ದೇವರ ಕಾಳೇಶ್ವರ ತಮಗೆ ಬೇಡಿದಂಥ ಅವನು ವರವನ್ನು ಕೊಡ್ತಕ್ಕಂಥ ಒಂದು ದೇವರಾಗಿದ್ದು ಇಲ್ಲಿ ಶಿವರಾತ್ರಿಯ ಎಲ್ಲ ಭಕ್ತರಿಗೆ ಶುಭಾಶಯಗಳನ್ನು ಕೋರುತ್ತೇವೆ. ಮತ್ತು ಇಲ್ಲಿ ಶಿವರಾತ್ರಿ ಸಲುವಾಗಿ ಈ ಪ್ರತಿ ವರ್ಷದಂತೆ ಈ ವರ್ಷ ಶಿವರಾತ್ರಿ ನಿಯಮಿತವಾಗಿ ನಮ್ಮ ನೀಲಕಂಠ ದಕ್ಷಿಣ ಕಾಶಿ ಕಾಳಗಿ ಅಂತ ಪ್ರಸಿದ್ಧವಾದಂಥ ಈ ನೀಲಕಂಠ ಕಾಳೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಮಹಾರುದ್ರಾಭಿಷೇಕ ಸಾಯಂಕಾಲ ಇಲ್ಲಿವರೆಗೆ ನಡೆಯುತ್ತಾ ಇರುತ್ತದೆ. ಆದ ಕಾರಣ ಇಲ್ಲಿ ಆಂಧ್ರಪ್ರದೇಶ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿ ಹಬ್ಬವು ಎಲ್ಲೆಡೆ ಭಕ್ತಿ ಭಾವದಿಂದ ಜರುಗಿತು. ಹೌದು, ಕಲಬುರಗಿ ಜಿಲ್ಲೆಯ ಚಂಚೋಳಿ ಪಟ್ಟಣದಲ್ಲಿ ಭಕ್ತಾದಿಗಳು ಉಪವಾಸವನ್ನ ಮಾಡಿ ಸಾಯಂಕಾಲ 6 ಗಂಟೆಗೆ ಪಂಚಲಿಂಗೇಶ್ವರ ಬುಗ್ಗೆಗೆ ಬಂದು ಉಪವಾಸ ಮಾಡಿದ ಭಕ್ತರು ವಿಶೇಷ ಪೂಜೆ ದೇವರ ದರ್ಶನ ಪಡೆಯುತ್ತಿರುವುದು ಸಾಮಾನ್ಯವಾಗಿ ಕಂಡುಬಂತು. ಭಕ್ತರು ಇಡೀ ದಿನ ಉಪವಾಸ ಮಾಡಿ ಕೆಲ ಭಕ್ತರು ಸದ್ಗುರು ಮಹಾಂತೇಶ್ವರ ಮಠ, ಹಾರಕೂಡು ಚನ್ನಬಸವೇಶ್ವರ ಮಠ, ಮೈಲಾರಲಿಂಗ ದೇವಾಲಯ ಸೇರಿದಂತೆ ಇತರೆ ಕಡೆಗಳಲ್ಲಿ ಭಜನೆ ಮಂತ್ರಗಳನ್ನು ಭಕ್ತಿ ಭಾವದಿಂದ ಮುಂದಿನ ದಿನಮಾನಗಳಲ್ಲಿ ಉತ್ತಮ ಮಳೆ ಬೆಳೆಯಾಗಿ ನೆಮ್ಮದಿಯ ಬದುಕು ಸಾಗಿಸುವಂತಾಗಲಿ ಎಂದು ಲಿಂಗ ಪೂಜೆ ಜಪಿಸಿ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ವಿಶೇಷವಾಗಿ ಪಂಚಲಿಂಗೇಶ್ವರ ಬುಗ್ಗೆಗೆ ತಂಡೋಪತಂಡವಾಗಿ ಬಂದು ಉಪವಾಸ ಮಾಡಿದ ಭಕ್ತರಿಗಾಗಿ ಐನೋಳಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗೌತಮ್ ಪಾಟೀಲ್ ಪ್ರಸಾದ ವ್ಯವಸ್ಥೆ ಕೈಗೊಂಡಿದ್ರು. ಒಟ್ಟಾರೆಯಾಗಿ ಚಿಂಚೋಳಿ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ಉಪವಾಸ ಮಾಡಿ ದೇವರ ಮೊರೆ ಹೋಗಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ವಿವಿಧ ದೇವಾಲಯಗಳಲ್ಲಿ ಏಕಾಗ್ರತೆಯಿಂದ ಪೂಜೆಯನ್ನು ಸಲ್ಲಿಸಿ ಪಾವನವಾಗುವ ಮೂಲಕ ಭಕ್ತಿಯಿಂದ ಆಚರಿಸಿದ್ರು. ಅಮೂಲ್ಯಗಳನ್ನು ತಡೆಯಲು ನಾವು ಪ್ರಯತ್ನಿಸಿದ್ದೇವೆ.
ನಾವು ಕಾನೂನು ಉಲ್ಲಂಘನೆ ಮಾಡಿಲ್ಲ ಎಂದು ಕಾರ್ಯಕ್ರಮ ಆಯೋಜಕ ಇಮ್ರಾನ್ ಪಾಷಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾನೇ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀನಿ, ರೆಡಿ ಮಾಡಿಸಿದ್ದೀನಿ, ಕಂಪ್ಲೇಂಟ್ಸ್ ಕಳ್ಸ್ಕೊಡ್ತಾ ಇದ್ದೀನಿ. ಅಮೂಲ್ಯ ಅವರು ನೆಕ್ಸ್ಟ್ ನಿಮ್ಮನ್ನ ಉದ್ದೇಶಿಸಿ ಮಾತನಾಡುತ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಎರಡ್ ಸರಿ ಭಾರತಿ ಭಾರತಿ ಅಂತ ಕೂಡ ಹೇಳ್ತಾರೆ. ತಿರ್ಗಾ ಅಮೂಲ್ಯನ ಹೆಸರು ಪ್ರಸ್ತಾಪ ಆಗಿ ಅವರೇ ಮೈಕ್ ಕೊಡ್ತಾರೆ. ಸೊ ನೀವು ಒಬ್ಬರೇ ಆರ್ಗನೈಸರ್ಸ್ ಇದ್ರ ಅಥವಾ ಸೆವೆರಲ್ ಆರ್ಗನೈಸರ್ಸ್ ಇದ್ರ? ಇಲ್ಲಿ ನನ್ನ ಜೊತೆಗೆ ನಮ್ಮ ಬೇರೆ ಸ್ನೇಹಿತರು ಕೂಡ ಇದ್ರು. ನಾವು HMSI ಅಂತ ಒಂದು ಫೆಡರೇಷನ್, ನೀವು ನೋಡಿರ್ಬೋದು ಬ್ಯಾನರ್ ಇಲ್ಲೇ. ಹೌದು ಹೌದು. ನಾವೆಲ್ಲ ಜಾಯಿಂಟ್ಲಿ ಆರ್ಗನೈಸ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಅಮೂಲ್ಯ ಹೇಗೆ ಬಂತು ಅಂತ ಒಂದು ಪ್ರಶ್ನೆ, ವಿತೌಟ್ ಅವರ್ ಇನ್ಫಾರ್ಮೇಶನ್, ವಿತೌಟ್ ನಮ್ದು ಒಂದು ಇನ್ವಿಟೇಷನ್. ನಾನಂತೂ ಅಮೂಲ್ಯಾಗೆ ಇನ್ವೈಟ್ ಮಾಡಿಲ್ಲ. ಓಕೆ. ನಾನು ಯಾರಿಗೂ ಹೇಳಿಲ್ಲ ಅಮೂಲ್ಯ ಬರ್ತಾ ಇದ್ದಾಳಂತ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಲ್ವಾ. ಓಕೆ. ಶಿ ಇಸ್ ಗೋಯಿಂಗ್ ಟು ಕಮ್. ಓಕೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ಎನ್ನುವ ಪತ್ರಿಕಾ ವರದಿಗಳ ಕುರಿತಂತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾತನಾಡಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಗಳು ನಡೆಸುವುದು ಮಕ್ಕಳು ಅಂತಿಮ ಪರೀಕ್ಷೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಅಷ್ಟೇ ಎಂದು ತಿಳಿಸಿದ್ದಾರೆ. ಅಂತಿಮ ಪರೀಕ್ಷೆಯ ಮಾದರಿ ಯಾವ ರೀತಿಯಲ್ಲಿರುತ್ತದೆ ಎನ್ನುವ ಪರಿಚಯ ಮಕ್ಕಳಿಗಾಗಲಿ ಎನ್ನುವ ಉದ್ದೇಶದಿಂದ ಈ ಬಾರಿ ಮಂಡಳಿಯೇ ಬಹುಪಾಲು ಶಾಲೆಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಪೂರೈಸಿದೆ. ಸುಮಾರು 15,000 ಪ್ರೌಢಶಾಲೆಗಳ ಪೈಕಿ ಸುಮಾರು 2,500 ಶಾಲೆಗಳಲ್ಲಿ ಶಿಕ್ಷಕರ ಸಂಘಟನೆಗಳು ನಡೆಸಿದ ಪರೀಕ್ಷೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಶಾಲೆಗಳಿಗೆ ಮಂಡಳಿ ಮುಂಚಿತವಾಗಿಯೇ ಮುದ್ರಿತ ಪ್ರಶ್ನೆ ಪತ್ರಿಕೆಗಳನ್ನು ಪೂರೈಸಿದೆ ಎಂದು ತಿಳಿಸಿದರು. ಪರೀಕ್ಷೆಗಳು ಆಯಾ ಶಾಲೆಗಳಲ್ಲಿಯೇ ಆಯಾ ಮುಖ್ಯ ಶಿಕ್ಷಕ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿಯೇ ನಡೆದಿದೆ ಎಂದು ಮಾಹಿತಿ ನೀಡಿದ ಶಿಕ್ಷಣ ಸಚಿವರು, ಶಾಲಾ ಮುಖ್ಯಸ್ಥರುಗಳು ಈ ಪರೀಕ್ಷೆಯನ್ನು ನಡೆಸುವ ಜವಾಬ್ದಾರಿ ಹೊಂದಿರುವುದು, ಅವರ ಕೈಗೆ ಪ್ರಶ್ನೆ ಪತ್ರಿಕೆಗಳು ಮುಂಚೆಯೇ ತಲುಪಿರುವುದು ಸಹ ಇಂತಹ ಪರಿಸ್ಥಿತಿಗೆ ಕಾರಣ ಆಗಿರಬಹುದು. ಇದು ಒಂದು ರೀತಿಯ ನೈತಿಕ ಜವಾಬ್ದಾರಿಯ ಪ್ರಶ್ನೆಯಾಗಿತ್ತು ಎಂದು ತಿಳಿಸಿದ್ದಾರೆ. ಇಷ್ಟೆಲ್ಲ ಆದರೂ ಈ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಎಂಬ ಕಲ್ಪನೆಯಿಂದ ಗ್ರಹಿಸುವುದೇ ಸರಿಯಲ್ಲ ಎನ್ನುವುದು ನನ್ನ ಭಾವನೆ ಎಂದು ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಿಮ ಪರೀಕ್ಷಾ ವ್ಯವಸ್ಥೆ ಬೇರೆಯೇ ಆಯಾಮವನ್ನು ಹೊಂದಿರುತ್ತದೆ. 2,500 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಸಂಪೂರ್ಣ ವಿಭಿನ್ನವಾಗಿ ಅತ್ಯಂತ ಸುರಕ್ಷಿತವಾಗಿ ನಿರ್ವಹಿಸುವ ವ್ಯವಸ್ಥೆ ಹಿಂದಿನಿಂದಲೂ ಜಾರಿಯಲ್ಲಿದ್ದು ಅದನ್ನೇ ಈ ಬಾರಿಯೂ ನಿರ್ವಹಿಸಲಾಗುವುದು. ಅದರ ಬಗ್ಗೆ ಯಾವ ಗೊಂದಲಕ್ಕೆ ಆತಂಕಕ್ಕೆ ಅವಕಾಶವಿಲ್ಲ ಎಂದು ಸಚಿವ ಎಸ್ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದರು. ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದ ಅನುದಾನ ಪಡೆಯುವುದಿಲ್ಲ ಎಂದು ರಾಮ ಮಂದಿರ ಟ್ರಸ್ಟ್ ಅಧ್ಯಕ್ಷ ಮಹಾಂತ ನೃತ್ಯ ಗೋಪಾಲದಾಸ ಮಹಾರಾಜ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವಂತೆ ರಾಷ್ಟ್ರಪತಿಗಳಿಂದ ಹಿಡಿದು ರಾಜ್ಯಪಾಲರ ತನಕ, ಪ್ರಧಾನಿಯವರಿಂದ ಹಿಡಿದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ತನಕ ಎಲ್ಲರಲ್ಲೂ ಮನವಿ ಮಾಡಲಾಗುವುದು. ಆದರೆ ಸರ್ಕಾರದ ಅನುದಾನವನ್ನು ಮಾತ್ರ ಮಂದಿರ ನಿರ್ಮಾಣಕ್ಕೆ ಪಡೆಯುವುದಿಲ್ಲ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ಮಹಾಂತ ನೃತ್ಯ ಗೋಪಾಲ್ ದಾಸ್ ಮಹಾರಾಜ್ ಹೇಳಿದ್ದಾರೆ. ಗ್ವಾಲಿಯರ್ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ನಾವು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಆಹ್ವಾನಿಸಿದ್ದೇವೆ. ಈ ಧಾರ್ಮಿಕ ಕಾರ್ಯದಲ್ಲಿ ಯಾವೆಲ್ಲ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಭಾಗಿಯಾಗಬಹುದು. ಮಧ್ಯಪ್ರದೇಶ ಮುಖ್ಯಮಂತ್ರಿ ಅವರನ್ನ ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ತಿಳಿಸಿದರು. ಸಾರ್ವಜನಿಕರ ದೇಣಿಗೆ ಮೂಲಕ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗುತ್ತದೆ. ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ. ಸರ್ಕಾರಕ್ಕೆ ಗಮನಿಸುವುದಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ಈ ಹೊರೆಯನ್ನು ಅವರ ಮೇಲೆ ಹೇರುವುದಿಲ್ಲ. ಇನ್ನು 6 ತಿಂಗಳು ಒಳಗೆ ರಾಮ ಮಂದಿರ ನಿರ್ಮಾಣದ ಕೆಲಸ ಪ್ರಾರಂಭವಾಗಲಿದೆ ಎಂದು ಮಹಾಂತ್ ಹೇಳಿದ್ದಾರೆ. ಇದಾಗಿದ್ದ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.